ಸ್ಟೂಡೆಂಟ್ಸ್ ರಾಯಲ್ ಅಕೌಂಟ್ಸ್ ಅಲ್ಲಿ ಒಂದು ಕ್ವಶನ್ ಇದೆ, ಓದ್ಬಿಟ್ಟು ನೋಡ್ಕೊಳ್ಳಿ. ಇದು 14 ಮಾರ್ಕ್ಸ್ ಕ್ವಶನ್, ಹೆಂಗ್ ಮಾಡೋದು ಅಂತ ನೋಡೋಣ. ಆನ್ ಫಸ್ಟ್ ಏಪ್ರಿಲ್ 2010 ಕರ್ನಾಟಕ ಕೊಲರೀಸ್ ಲಿಮಿಟೆಡ್ ಲೀಸ್ಡ್ ಔಟ್ ಸಮ್ ಲ್ಯಾಂಡ್ ಫಾರ್ ಅ ಮಿನಿಮಮ್ ರೆಂಟ್ ಆಫ್ 3,000 ಫಾರ್ ದ ಫಸ್ಟ್ ಇಯರ್, 5,000 ಇನ್ ದ ಸೆಕೆಂಡ್ ಇಯರ್, ಅಂಡ್ ದೇರ್ ಆಫ್ಟರ್ 10,000 ಪರ್ ಆನಮ್. Merged into a royalty of ₹50 per ton with the power to recoup the short workings for 2 years after occurring the short workings. Andre short workings band aadmele next 2 years alli recovery maadkolakke ee landlord namge avakasha kottidana. Okay na? So the output for 5 years is given like this: 2010-11, 11-12, 12-13, 13-14, 14-15 alli 3,000, 8,600, 22,000, 28,000, 30,000. Pass necessary journal entries and prepare ledger accounts in the books of Karnataka Collieries under minimum rent method. Anta helidare. Yav method alli? Under minimum rent method. ನಾವು ಅದನ್ನೆಲ್ಲ ಮಾಡೋಣ. ಅದಕ್ಕೆ ಮುಂಚೆ ನಾವು ಅನಾಲಿಸಿಸ್ ಟೇಬಲ್ ಮಾಡಬೇಕು ಅಥವಾ ಅನಾಲಿಟಿಕಲ್ ಟೇಬಲ್ ಮಾಡಬೇಕು. ಕರೆಕ್ಟಾ? ಅನಾಲಿಟಿಕಲ್ ಟೇಬಲ್. ಸೊ ಅನಾಲಿಟಿಕಲ್ ಟೇಬಲ್ ಅಲ್ಲಿ ಫಸ್ಟ್ ಇಯರ್ 2011, 12, 13, 14, 15. ಓಕೆನಾ? ಔಟ್ಪುಟ್ ಎಷ್ಟೆಷ್ಟು ಬಂದಿದೆ ಅಂತ ಹೇಳಿದ್ರೆ ಔಟ್ಪುಟ್ 8,600, 22,000, 28,000, and 30,000. Okay, na? Next to royalty, no, yes, it is. Royalty 50 paise per ton, 3,000 into 0.5, 1,500, 4,300, 11,000, and 14,000. And 15,000. Minimum rent escorted there 3,000 rupees first year, second year 5,000. Thereafter, and the second year Atmarinda royalty SS Kodbekante 10,000 Kodbekante. Either Hindin problem, the royalty minimum rent one day amount into E problem only landlord go mate yarge. ಮೈನಿಂಗ್ ಕಂಪನಿಗೂ ಏನಾಗಿದೆ, ಒಂದ್ ಸ್ವಲ್ಪ ಅಗ್ರಿಮೆಂಟ್ ಚೇಂಜ್ ಆಗಿದೆ. ಫಸ್ಟ್ ಇಯರ್ ಮಿನಿಮಮ್ ರೆಂಟ್ 3,000 ಕೊಡಿ, ಸೆಕೆಂಡ್ ಇಯರ್ 5,000 ಕೊಡಿ, ಥರ್ಡ್ ಇಯರ್ ಇಂದ ನನಗೆ 10,000 ಕೊಡಬೇಕು ಅಂತ ಹೇಳ್ತಾನೆ. ಓಕೆನಾ? ಈಗ ನಮಗೆ ಶಾರ್ಟ್ ವರ್ಕಿಂಗ್ಸ್ ಬೇಕು. ಶಾರ್ಟ್ ವರ್ಕಿಂಗ್ಸ್ ನೋಡಿ, ಫಸ್ಟ್ ಇಯರ್ ಅಲ್ಲಿ 1,500 ರುಪೀಸ್ ಶಾರ್ಟ್ ವರ್ಕಿಂಗ್ಸ್ ಇದೆ, ಸೆಕೆಂಡ್ ಇಯರ್ ಅಲ್ಲಿ ಬರೀ 700 ರುಪೀಸ್ ಇದೆ. ಕರೆಕ್ಟಾ? ಇನ್ ಯಾವ ವರ್ಷನು ನಮಗೆ ಶಾರ್ಟ್ ವರ್ಕಿಂಗ್ಸ್ ಇಲ್ಲ, ಇದೆಯಾ? ಎಲ್ಲೂ ಇಲ್ಲ. ಸೊ ನಾವೇನ್ ಮಾಡೋಣ, ಎಕ್ಸಸ್ ಯಾವ್ಯಾವ ವರ್ಷ ಎಷ್ಟೆಷ್ಟು ಇದೆ ಅಂತ ನೋಡೋಣ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಲ್ಲ, ಥರ್ಡ್ ಇಯರ್ ಅಲ್ಲಿ 1,000 ಇದೆ, ಇಲ್ಲಿ 4,000 ಇದೆ, ಇಲ್ಲಿ 5,000 ಇದೆ. ಕರೆಕ್ಟಾ? ಇಲ್ಲಿ 5,000 ಇದೆ. ಈಗ ಅವನು ಶಾರ್ಟ್ ವರ್ಕಿಂಗ್ಸ್ ರಿಕವರಿಗೆ ಎಷ್ಟು ವರ್ಷ ಟೈಮ್ ಕೊಟ್ಟಿದ್ದಾನೆ ಅಂದ್ರೆ, ಯಾವ ವರ್ಷ ಶಾರ್ಟ್ ವರ್ಕಿಂಗ್ಸ್ ಬಂದಿದೆ ಆ ವರ್ಷ ಬಿಟ್ಟು ನೆಕ್ಸ್ಟ್ 2 ಇಯರ್ಸ್ ಅಲ್ಲಿ ರಿಕವರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾನೆ. ಓಕೆನಾ ಅಪ್ಪ? ತ್ರಿಲೋಕ ಸುಂದರ, 1,500 ಆಗಿದ್ಯಾ ಫಸ್ಟ್ ಇಯರ್ ಅಲ್ಲಿ, ಅದಕ್ಕೆ ಎಷ್ಟು ವರ್ಷ ಟೈಮ್ ಇರುತ್ತೋ ಎಕ್ಸಸ್? 1-2. ಕರೆಕ್ಟಾ? ಈ 1,500 ನೆಕ್ಸ್ಟ್ 2 ಇಯರ್ಸ್ ಅಲ್ಲಿ ಅಂದ್ರೆ ನೆಕ್ಸ್ಟ್ 2 ಇಯರ್ಸ್ ಅಲ್ಲಿ 1,000 ರುಪೀಸ್ ಮಾತ್ರ ಇದೆ ಎಕ್ಸಸ್. ಹಾಗಾದ್ರೆ ನಾವು ಫಸ್ಟ್ ಇಯರ್ 1,500 ಅಲ್ಲಿ 1,000 ರುಪೀಸ್ ನ ರಿಕವರಿ ಮಾಡಬಹುದು. ಯಾವ್ದು ಇಲ್ಲಿದೆ ಎಕ್ಸಸ್? ಇದ ಅದೇ ಹೇಳ್ತಾ ಇರೋದು. ಈಗ 1,500 ನಮ್ಗೆ ಶಾರ್ಟ್ ವರ್ಕಿಂಗ್ಸ್ ಬಂದಿದೆ, ನಮ್ಮ ಹತ್ರ ಎಕ್ಸಸ್ ಎಷ್ಟಿದೆ? 1,000 ಇದೆ. ಹಾಗಾದ್ರೆ 1,500 ಅಲ್ಲಿ ಇಲ್ಲಿರೋ ಎಕ್ಸಸ್ ಅಮೌಂಟ್ ನ ಇಲ್ಲಿ ಹಾಕ್ಬಿಡಿ. ಓಕೆನಾ? ಹಾಗಾದ್ರೆ ಇನ್ನು ಎಷ್ಟು ರಿಕವರಿ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಹೇಳಿದ್ರೆ 500 ರುಪೀಸ್ ನ ರಿಕವರಿ ಮಾಡ್ಕೊಳಕ್ ಆಗಲ್ಲ. ಹಾಗೆ ಈ 1,500 ಎಕ್ಸಸ್ ಇರೋದು 1,000 ರುಪೀಸ್, ರಿಕವರಿ ಮಾಡ್ಕೊಂಡಿರೋದು 1,000 ರುಪೀಸ್, ಇನ್ನ ರಿಕವರಿ ಮಾಡ್ಕೊಳಕ್ ಆಗದೆ ಇರೋದಷ್ಟು 500 ರುಪೀಸ್ ಇದೆ. ಅರ್ಥ ಆಯ್ತಾ? ಈಗ ಇದು ಇದು ಕಥೆ ಮುಗಿದೀಗ ಇನ್ನು ಎರಡನೇ ವರ್ಷ ಎಷ್ಟಿದೆಪ್ಪ? 700 ಇದೆ. ಈ 700 ಗೆ ನೆಕ್ಸ್ಟ್ 2 ಇಯರ್ಸ್, ನೆಕ್ಸ್ಟ್ 2 ಇಯರ್ಸ್ ಅಂದ್ರೆ ಇದು ಬಿಟ್ಟು 1-2. ಕರೆಕ್ಟಾ? ಫಸ್ಟ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್. ಥರ್ಡ್ ಇಯರ್ ಅಲ್ಲಿ ಬಂದ್ರೆ ಎಕ್ಸಸ್ ನ ಆಲ್ರೆಡಿ ರಿಕವರಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಕರೆಕ್ಟಾ? ಹಾಗಾದ್ರೆ ಈ 4,000 ಅಲ್ಲಿ ನಾವು ರಿಕವರಿ ಮಾಡ್ಕೋಬೇಕಾಗಿರೋದು ಎಷ್ಟು? ಬರೀ 700. ಮಾಡ್ಕೊಳ್ಬಹುದ ಫುಲ್ ಅಮೌಂಟ್? ಮಾಡ್ಕೊಳ್ಬಹುದು. ಯಾಕೆ? ನಮ್ಮ ಹತ್ರ ಎಷ್ಟಿದೆ ಎಕ್ಸಸ್?
4000 ಇದೆ ನಮಗೆ ಆಗಿರೋ ಲಾಸ್ ಎಷ್ಟು ಬರಿ 700 ಹಾಗಾದ್ರೆ ಫುಲ್ 700 ನ ರಿಕವರಿ ಮಾಡ್ಕೊಂಡ್ಬಿಟ್ಟಿದೀವಿ ಇನ್ನ ಇನ್ನೇನು ಮಾಡ್ಕೊಂಡೋ ಉಳಿಯುವಂತದ್ದು ಏನು ಇಲ್ಲ ಫುಲ್ ರಿಕವರಿ ಮಾಡ್ಕೊಂಡಿದ್ದೀವಿ ಕರೆಕ್ಟಾ ಈ ಅಮೌಂಟ್ ನ ಮುಟ್ಟೋ ಹಾಗೆ ಇಲ್ಲ ಕ್ಲಿಯರ್ ಅಕ್ಕ ಎಸ್ ಸರ್ ಹಾಗಾದ್ರೆ ಲ್ಯಾಂಡ್ ಲಾರ್ಡ್ ಗೆ ಎಷ್ಟು ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಇಯರ್ 3000 ಕೊಡಲೇಬೇಕು ಇವರದ್ರಲ್ಲಿ ಯಾವ ಜಾಸ್ತಿ ಇದೆ ಅದು ಇವರದ್ರಲ್ಲಿ ಯಾವ ಜಾಸ್ತಿ ಇದೆ 5000 ಇದೆ ಹೌದಾ ನಾವು ಎಷ್ಟು ಕೊಡಬೇಕು 5000 ಏ ಕೊಡಬೇಕು ಇವರದ್ರಲ್ಲಿ ಯಾವ ಜಾಸ್ತಿ ಇದೆ 11000 ಇದೆ ಈ 11000 ಅನ್ನ ಜಾಸ್ತಿ ಇದೆ ಆದ್ರೆ ಈ ವರ್ಷ ಎಷ್ಟು ರಿಕವರಿ ಆಗಿದೆ ಹಾಗಾದ್ರೆ 11000 ಮೈನಸ್ 1000 ಎಷ್ಟು ಆಯ್ತು 10000 ಕೊಡಬೇಕಾಗುತ್ತೆ ಇಲ್ಲಿ ಯಾವ ಜಾಸ್ತಿ ಇದೆ 14000 ಇದೆ 14000 ಅಲ್ಲಿ ರಿಕವರಿ ಎಷ್ಟು ಮಾಡ್ಕೊಂಡಿದೀವಿ ಹಾಗಾದ್ರೆ ಇನ್ನ 13300 ರೂಪೀಸ್ ಅಷ್ಟು ಪೇಮೆಂಟ್ ಮಾಡಬೇಕು ಕರೆಕ್ಟಾ ಇಲ್ಲಿ ಎಷ್ಟು ಜಾಸ್ತಿ ಇದೆ 15000 ಇದೆ 15000 ನ ಏನು ಮಾಡಬೇಕು ಪೇಮೆಂಟ್ ಮಾಡಬೇಕಾಗುತ್ತೆ ರಿಕವರಿ ಏನು ಇಲ್ಲ ಡೀಲಾ ಕ್ಲಿಯರ್ ಆಯ್ತಾ ಇದನ್ನ ಕ್ಲೀನ್ ಆಗಿ ಈ ಟೇಬಲ್ ನ ಬರ್ಕೊಳ್ಳಿ ಓಕೆನಾ